ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 18 ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10:48 ಇರಲಿದೆ. ನಂತರ ಏಕಾದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 11:56 ಇರಲಿದೆ. ಈ ದಿನದ ಕರ್ಣ ಪೂರ್ವ ಕರ್ಣ ಗರ್ಜ. ಇದು ಈ ದಿನ ಬೆಳಿಗ್ಗೆ 11:24 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂತಹ ರಾಶಿ ವೃಷಭ, ಚಂದ್ರ ಇರುವಂತಹ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 10:44. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 5:58 ಬೆಳಿಗ್ಗೆ 7:34. ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:55 ಮಧ್ಯಾಹ್ನ 3:30 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:38 ಬೆಳಿಗ್ಗೆ 8:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 4:46 ಸಂಜೆ 6:34 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 5:54 ಸೂರ್ಯೋದಯ ಆದರೆ ಸೂರ್ಯಾಸ್ತ ಸಂಜೆ 6:37. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಾವು ಮಾಡುವಂತಹ ಪ್ರತಿ ಪ್ರಯತ್ನದಲ್ಲೂ ಕೂಡ ಒಂದು ಸ್ಥಿರವಾದ ಫಲಿತಾಂಶವನ್ನು ಕಾಣಲಿಕ್ಕೆ ತುಂಬ ಅನುಕೂಲತೆಗಳಿರುವಂತಹ ದಿನ ಇದು. ಹಾಗಾಗಿ ನಾವು ಮಾಡುವಂತಹ ಕರ್ಮ ಅಂದರೆ ನಮ್ಮ ಉದ್ಯೋಗ, ನಮ್ಮ ವೃತ್ತಿಯ ಮೂಲ, ನಮ್ಮ ಶ್ರಮ, ನಮ್ಮ ಆಯುಷ್ಯ ಇದೆಲ್ಲವೂ ಕೂಡ ಶನಿಗೆ ಕಾರಕನಾಗಿರುವಂಥವನು. ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಸ್ಥಿರವಾದ ಫಲಿತಾಂಶಗಳು ನಮಗೆ ಬರುತ್ತೆ. ಹಾಗಾಗಿನೇ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಸಹನೆಯಿಂದ ಶಾಂತಿಯಿಂದ ಮಾಡಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಈ ಶನಿವಾರದಂದು ಇರುವಂಥದ್ದು. ಹಾಗೆ ಈ ಶನಿವಾರ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಅತ್ಯುತ್ತಮವಾಗಿರುವಂಥ ದಿನ. ಏಕೆಂದರೆ ಇಂತಹ ಸಾಧನೆಗಳು ಸ್ಥಿರವಾಗಿ ನಮ್ಮ ಜೊತೆನೆ ಉಳಿಯತ್ತೆ.
ಹಾಗಾಗಿ ಕೆಲವರು ಯಂತ್ರ ಮಂತ್ರ ತಂತ್ರ ವಿದ್ಯೆಯನ್ನು ಕಲಿಯುವಂತಹವರಿದ್ದಾರೆ, ಅವ್ರಿಗೂ ಕೂಡ ಅನುಕೂಲತೆಗಳಿರುವಂತಹ ಸಂದರ್ಭ ಇದು. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬಾ ಅನುಕೂಲಕರವಾಗಿರುವಂತಹ ಒಂದು ಸಮಯ ಇದು. ಈ ದಿನ ಬೆಳಿಗ್ಗೆ 6:58 ಬೆಳಿಗ್ಗೆ 8:02 ಇನ್ನು ಮಧ್ಯಾಹ್ನ 2:23 ಮಧ್ಯಾಹ್ನ 3:26 ಹಾಗೆ ರಾತ್ರಿ 9:25 ರಾತ್ರಿ 10:22 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ ಇರುವಂತಹ ಶನಿಹೋರ ಸ್ವಲ್ಪ ನಿಧಾನವಾಗುತ್ತೆ, ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ನಿಧಾನ, ಹಾಗೆ ಆ ಕೆಲಸಗಳಿಂದ ಬರುವಂತಹ ಫಲಿತಾಂಶಗಳು ಕೂಡ ನಿಧಾನವಾಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಆದ್ರಿಂದಲೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಈ ದಿನ ಇರುವಂತಹ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:55 ಬೆಳಿಗ್ಗೆ 6:58 ಇನ್ನು ಮಧ್ಯಾಹ್ನ 1:19 ಮಧ್ಯಾಹ್ನ 2:23 ಹಾಗೆ ರಾತ್ರಿ 8:30 ರಾತ್ರಿ 9:26 ಶನಿಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೇದಾಗತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರವನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂತವರು ಯಾವುದೇ ರೀತಿಯ ಪ್ರಯತ್ನಗಳನ್ನ ಈ ದಿನ ಇರುವಂತಹ ರವಿ ಹೋರದಲ್ಲಿ ಮಾಡಬೇಡಿ. ಹಾಗೆ ಯಾವುದೇ ಪ್ರಯಾಣವನ್ನು ಕೂಡ ಮಾಡಬೇಡಿ, ಯಾಕೆಂದ್ರೆ ಇದು ಅಷ್ಟೊಂದು ಫಲಸಿದ್ಧಿಯನ್ನು ಕೊಡ್ತಾ ಇಲ್ಲ. ಇನ್ನು ಈ ದಿನ ರವಿಹೋರ ಇರುವಂತಹ ಸಮಯ ಬೆಳಿಗ್ಗೆ 9:05 ಬೆಳಿಗ್ಗೆ 10:09 ಇನ್ನು ಸಂಜೆ 4:30 ಸಂಜೆ 5:33 ಹಾಗೆ ರಾತ್ರಿ 11:19 ರಾತ್ರಿ 12:15 ರವಿಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಬಹಳ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿರುವಂತದ್ದು. ಹಾಗಾಗಿ ಯಾವುದೇ ಸಾಹಸ ಕೆಲಸಗಳನ್ನ ಮಾಡುವಂತಹ ಇಲಾಖೆಗಳು, ಮಿಲಿಟರಿ ಇರ್ಬೋದು, ಪೊಲೀಸ್ ಇರ್ಬೋದು, ಅಗ್ನಿಶಾಮಕ ದಳ ಇರ್ಬೋದು, ಇಂತಹ ಸಾಹಸ ಕೆಲಸಗಳನ್ನ ಮಾಡುವಂತಹ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತವ್ರಿಗೆ ತುಂಬಾ ಅನುಕೂಲತೆಗಳು ಇರುತ್ತೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಫೇವರಬಲ್ ಆಗಿ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಈ ದಿನ ಕುಜ ಹೋರಾದಲ್ಲಿ ನಿಮ್ಮ ಒಂದು ಸ್ಪರ್ಧೆಯ ಕೆಲಸಗಳನ್ನ, ಕ್ರೀಡೆಗೆ ಸಂಬಂಧಪಟ್ಟಂತಹ ಆಟೋಟಗಳನ್ನ ಆಡ್ಲಿಕ್ಕೆ ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8:02 ಬೆಳಿಗ್ಗೆ 9:05 ಇನ್ನು ಅಪರಾಹ್ನ 3:26 ಅಪರಾಹ್ನ 4:30 ಇನ್ನು ರಾತ್ರಿ 10:23 ರಾತ್ರಿ 11:19 ಕುಜ ಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇರಲಿ, ಅದನ್ನ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ತಿಳ್ಕೊಂಡು ನೀವು ಕೆಲಸಗಳನ್ನು ಆರಂಭ ಮಾಡಬೇಕು. ಅದರಲ್ಲೂ ನೀವು ಮಾಡುವಂತಹ ಪ್ರಯಾಣದ ಸಂದರ್ಭದಲ್ಲಿ ಈ ಒಂದು ವಿಚಾರಗಳನ್ನು ತಿಳ್ಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಉದ್ದೇಶಿತ ಗುರಿ ಸಾಧನೆಯಾಗುತ್ತೆ, ನಿಮ್ಮ ಪ್ರಯಾಣದಲ್ಲಿ ನೀವು ಶುಭ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ, ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿನೇ ನಿಮಗೆ ಒಂದು ಪ್ರೇರೇಪಣೆ ಅಂತ ಹೇಳಿದ್ರೆ ಈ ಕೆಲಸಗಳು ಉತ್ತಮ ಫಲಿತಾಂಶವನ್ನು ಕೊಡುವಂಥದ್ದು. ಅದನ್ನ ನೀವು ಸಮಯ ಸಂದರ್ಭವನ್ನು ನೋಡಿಕೊಂಡು ಆರಂಭ ಮಾಡಬೇಕು. ಅದೇ ರೀತಿ ನಾಳೆ ಅಮೃತ ಸಿದ್ಧಿ ಯೋಗ ಇರುವಂತಹ ದಿನ, ಸರ್ವಾರ್ಥ ಸಿದ್ಧಿ ಯೋಗ ಇರುವಂತಹ ದಿನ. ಯಾಕೆಂದ್ರೆ ನಾಳೆ ಭಾನುವಾರ ಇದೆ, ಹಸ್ತ ನಕ್ಷತ್ರ ಇದೆ. ಈ ಹಸ್ತ ನಕ್ಷತ್ರ ಗಣಪತಿಗೆ ಸಂಬಂಧಪಟ್ಟಂತಹ ನಕ್ಷತ್ರ. ಹಾಗಾಗಿನೇ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನಾಳೆ ದಿನ. ಅದರಲ್ಲಿ ಈ ಮುಹೂರ್ತವನ್ನು ನೋಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಾಳೆ ಬೆಳಿಗ್ಗೆ 5:57 ಬೆಳಗಿನ ಜಾವ 3:16 ಕೂಡ ಅಮೃತ ಸಿದ್ಧಿ ಯೋಗ ಇರುವಂತಹ ಸಂದರ್ಭ ಇದೆ. ಇದನ್ನ ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ, ಯಾಕೆಂತ ಹೇಳಿದ್ರೆ ಈ ದಿನ ಶ್ರೀ ವಾಸವಾಂಬ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು, ನಿಮಿಷಾಂಬ ಜಯಂತಿಯನ್ನು ಆಚರಣೆ ಮಾಡುವಂತಹ ಒಂದು ಪವಿತ್ರವಾದಂತಹ ದಿನ ಇದು. ಹಾಗೆ ಈ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯ ಮುಹೂರ್ತ ಹೇಗೆ ಕಾರಣವಾಗುತ್ತೋ ಅದೇ ರೀತಿಯಲ್ಲಿ ಗೋಚಾರದ ಗುರುವಿನ ದೃಷ್ಟಿ ಕೂಡ ಬೀಳಬೇಕು.
ಹಾಗಾಗಿ ಇಲ್ಲಿ ಗುರು ಗ್ರಹ ಅತ್ಯಂತ ಪ್ರಬಲವಾಗಿರುವಂತಹ ಗ್ರಹ. ಹಾಗಾಗಿ ಯಾವ ಯಾವ ಗ್ರಹಗಳ ಮೇಲೆ ಗುರುವಿನ ದೃಷ್ಟಿ ಇದ್ದಾಗ ಜ್ಞಾನ ವೃದ್ಧಿಯಾಗುತ್ತೆ, ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ಹಾಗಾಗಿ ತಿಳ್ಕೊಳ್ತಾ ಇರಬೇಕು. ಇದರಿಂದ ಸಮಸ್ಯೆಗಳು ಬರಲ್ಲ, ಬದಲಾಗಿ ನಮಗೆ ಗುರು ಶುಭ ಫಲಗಳನ್ನು ಕೊಡ್ತಾನೆ. ಹಾಗಾಗಿನೇ ಈ ಗ್ರಹಗಳಲ್ಲೇ ಹೆಚ್ಚು ಶುಭ ಫಲವನ್ನು ಕೊಡುವಂತಹ ಗ್ರಹ ಈ ಗುರುವಿನ ಗೋಚಾರದ ದೃಷ್ಟಿಯನ್ನು ತಿಳ್ಕೊಳ್ಬೇಕು ಜೊತೆಯಲ್ಲಿ. ಈಗ ಪ್ರಸ್ತುತ ಗುರು ವೃಷಭ ರಾಶಿಯಲ್ಲಿದ್ದಾನೆ. May 2 ವೃಷಭ ರಾಶಿಗೆ ಗುರು ಬಂದಿರುವಂತಹ ಸಂದರ್ಭ. ಇನ್ನು ಗುರುವಿನ ದೃಷ್ಟಿ ಗೋಚಾರದಲ್ಲಿ 5, 7, 9 ಮನೆಯ ಮೇಲೆ ಇರುತ್ತೆ. ಇನ್ನು 7 ಮನೆಯ ಮೇಲಂತೂ ಪೂರ್ಣವಾದ ದೃಷ್ಟಿ ಇರುತ್ತೆ. ಹಾಗೆ ಗ್ರಹಗಳು ತಾವಿರುವಂತಹ ಮನೆಯಿಂದ 3 ಮತ್ತು 10 ಮನೆಯನ್ನು ನೋಡಿದ್ರೆ ಅಲ್ಲಿ ಅರ್ಧ ದೃಷ್ಟಿ ಇರುತ್ತೆ. 4 ಮತ್ತು 8 ಮನೆಯ ಮೇಲೆ ಮುಕ್ಕಾಲು ಭಾಗ ದೃಷ್ಟಿ ಇರುತ್ತೆ. ಇನ್ನು 7 ಮನೆಯ ಮೇಲೆ ಪೂರ್ಣ ದೃಷ್ಟಿ ಇರುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ಗೋಚಾರದಲ್ಲಿ ಗುರು ನೀಚನಾಗಿದ್ರೂ ಕೂಡ ಸಮಸ್ಯೆ ಇಲ್ಲ, ಯಾಕೆಂದ್ರೆ ಶುಭ ಫಲಗಳನ್ನೇ ಕೊಡುವಂಥವನು. ಇನ್ನು ನಿಮ್ಮ ಮೂಲ ಜಾತಕವನ್ನು ನೋಡಿದಾಗ ಗೋಚಾರದ ಗುರುವಿನ ದೃಷ್ಟಿ ಯಾವ ಗ್ರಹದ ಮೇಲೆ ಬಿದ್ದಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಹುದು. ಇಲ್ಲಿ ಗೋಚಾರದ ಗುರುವಿನ ದೃಷ್ಟಿ ಏನಾದರೂ ಶುಕ್ರನ ಮೇಲೆ ಬಿದ್ದಾಗ ಗಂಡು ಮಕ್ಕಳಿಗೆ ಹಣಕಾಸಿನ ನೆರವು ಸಿಕ್ಕತ್ತೆ. ಅವರು ಮಾಡುವಂತಹ ಒಂದು ಉದ್ಯೋಗ, ಅವರ ವ್ಯಾಪಾರ ಅತ್ಯಂತ ಪ್ರಗತಿದಾಯಕವಾಗಿರುತ್ತೆ. ಮದುವೆ ಆಗದವರಿಗೆ ಸಂಬಂಧಗಳು ಕೂಡಿ ಬರುತ್ತೆ. ಹಾಗಾಗಿ ಗುರುವಿನ ದೃಷ್ಟಿ ಶುಕ್ರನ ಮೇಲೆ ಬೀಳಬೇಕು ಅನ್ನುವಂಥದ್ದು ಇದೆ. ಇನ್ನು ಗೋಚಾರದ ಗುರುವಿನ ದೃಷ್ಟಿ ಚಂದ್ರನ ಮೇಲೆ ಏನಾದರೂ ಬಿದ್ದರೆ ಅದೊಂದು ಉತ್ತಮವಾದಂತಹ ಯೋಗ, ಗಜಕೇಸರಿ ಯೋಗದಂತಹ ಯೋಗ ಅದು. ಏಕೆಂದ್ರೆ ಆನೆ ಮತ್ತೆ ಸಿಂಹದ ಧೈರ್ಯ ಆ ವ್ಯಕ್ತಿಗೆ ಬರುತ್ತೆ. ಹಾಗಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಬಲ ಬಂದಾಗ ಯಾವುದೇ ಕೆಲಸಗಳನ್ನ ಮಾಡಲಿಕ್ಕೂ ಕೂಡ ಭಯ ಅನ್ನುವಂಥದ್ದು ಇರಲ್ಲ. ಪ್ರಾಮಾಣಿಕವಾಗಿ ಕೆಲಸಗಳನ್ನ ಮುಂದುವರಿಸುವಂತಹ ಧೈರ್ಯ ಅವರಲ್ಲಿ ಬರುತ್ತೆ. ಇನ್ನು ಗೋಚಾರದ ಗುರುವಿನ ದೃಷ್ಟಿ ಕುಜನ ಮೇಲೆ ಏನಾದರೂ ಇದ್ರೆ ದೈಹಿಕ ಬಲ ಇರುತ್ತೆ, ಶಕ್ತಿಯನ್ನ ಹೆಚ್ಚಿಸುತ್ತೆ ಅದು. ಹಾಗಾಗಿ ಆರೋಗ್ಯವನ್ನು ವೃದ್ಧಿಸುವಂಥದ್ದು, ಇನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸಿ ಒಂದು ರೀತಿಯಲ್ಲಿ ಕಮಿಟ್ ಆಗುವಂಥದ್ದು ಈ ಕುಜನ ಒಂದು ಪ್ರಭಾವದಿಂದ. ಇನ್ನು ಗೋಚಾರದ ಗುರುವಿನ ದೃಷ್ಟಿ ಬುಧನ ಮೇಲೆ ಬಿದ್ದರೆ ಬುದ್ಧಿ ಜ್ಞಾನ ವಿಕಾಸವಾಗುತ್ತೆ. ಇನ್ನು ಭಂಡಾರ ಅಗಾಧವಾಗಿ ಸಿಕ್ಕತ್ತೆ ಅನ್ನುವಂಥದ್ದು. ಇಲ್ಲಿ ಭಂಡಾರ ಅಂತ ಹೇಳಿದ್ರೆ ದ್ರವ್ಯ, ಹಣ, ಸಂಪತ್ತು ಲಭಿಸುತ್ತೆ. ಯಾವುದೋ ಒಂದು ಮೂಲದಿಂದ ಅವರಿಗೆ ಸಂಪತ್ತನ್ನು ಸಂಗ್ರಹ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ವ್ಯಾಪಾರ ವ್ಯವಹಾರಗಳು ಬಹಳ ಯಶಸ್ವಿಯಾಗಿ ನಡೀತಾ ಇರುತ್ತೆ. ಇನ್ನು ಗೋಚಾರದ ಗುರುವಿನ ದೃಷ್ಟಿ ಶನಿಯ ಮೇಲೆ ಬಿದ್ದರೆ ಮನಸ್ಸು ಒಂದು ರೀತಿಯಲ್ಲಿ ನ್ಯಾಯ ನೀತಿ ಧರ್ಮದ ಮೇಲೆ ಇರುತ್ತೆ. ಧರ್ಮ ಕಾರ್ಯಗಳನ್ನು ಮಾಡಬೇಕು, ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದನ್ನ ವ್ಯಕ್ತಿ ಸದಾಕಾಲ ಬಯಸ್ತಾ ಇರ್ತಾನೆ. ಇನ್ನು ಗೋಚಾರದ ಗುರುವಿನ ದೃಷ್ಟಿ ಕೇತುವಿನ ಮೇಲೆ ಇದ್ರೆ ಜ್ಞಾನ ವೈರಾಗ್ಯ ಸಿಕ್ಕತ್ತೆ. ಇನ್ನು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಗಳು ಬರುತ್ತೆ. ಹಾಗೆ ಗೋಚಾರದ ಗುರುವಿನ ದೃಷ್ಟಿ ಏನಾದರೂ ರಾಹುವಿನ ಮೇಲೆ ಇದ್ರೆ ಸ್ವಲ್ಪ ಚಾಂಡಾಲ ಬುದ್ಧಿ ಬರುತ್ತೆ. ಹಾಗಾಗಿ ಈ ಪರ್ವರ್ಟೆಡ್ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿನೇ. ವ್ಯಕ್ತಿ ನೋಡಲಿಕ್ಕೆ ಒಳ್ಳೆಯವರಾಗಿ ಕಂಡರೂ ಕೂಡ ಅವರ ಆಂತರ್ಯದಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ಕೆಟ್ಟ ಲೆಕ್ಕಾಚಾರಗಳು ಇರುತ್ತೆ. ಹಾಗಾಗಿ ಅಂಥ ವ್ಯಕ್ತಿಗಳ ಜೊತೆಯಲ್ಲೇ ವ್ಯವಹಾರ ಮಾಡುವಂಥದ್ದು ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ಗೋಚಾರದಲ್ಲಿ ಗುರುವಿನ ದೃಷ್ಟಿ ಯಾವ ಗ್ರಹದ ಮೇಲಿದೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದರಿಂದ ನೀವು ಮಾಡುವಂತಹ ಚಟುವಟಿಕೆಗಳಾಗಲಿ ವ್ಯಾಪಾರ ವ್ಯವಹಾರಗಳಾಗಲಿ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ನೀವೇ ಲೆಕ್ಕ ಮಾಡಿಕೊಳ್ಬೋದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಕೂಡ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ವಿಚಾರ ಅಂತ ಹೇಳಿ ಪರಿಗಣಿಸಿದ್ದಾರೆ. ಬಂಧುಗಳೇ, ತಮಗೆ ಗೊತ್ತಿದೆ ಅತ್ಯಂತ ಶುಭ ಫಲಗಳನ್ನು ಕೊಡುವಂತಹ ಗುರು ಈಗಾಗಲೇ May 1 ವೃಷಭ ರಾಶಿಯಲ್ಲಿ ಪದಾರ್ಪಣೆ ಮಾಡಿದ್ದಾನೆ. ಹಾಗಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ದೈವಾನುಕೂಲ ಒದಗಬೇಕು ಅಂತ ಹೇಳಿದ್ರೆ ಗುರುಬಲ ಇರಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ ಗುರುಬಲ ಇದ್ರೆ ಬಹಳ ಯಶಸ್ವಿಯಾಗಿ ವಿವಾಹಗಳು ಜರುಗತ್ತೆ ಅನ್ನುವಂಥ ಒಂದು ವಿಚಾರ ನಮ್ಮ ಜನಮಾನಸದಲ್ಲಿದೆ. ಅದೇ ರೀತಿ ಈ ವಿವಾಹದಲ್ಲಿ ಕೆಲವರಿಗೆ ತುಂಬ ವಿಳಂಬಗಳು ಉಂಟಾಗುತ್ತೆ. ಯಾವುದೇ ರೀತಿಯ ಪ್ರಯತ್ನ ಮಾಡಿದ್ರೂ ಕೂಡ ವಿವಾಹ ಸೆಟ್ ಆಗಲ್ಲ. ಇದರಿಂದ ವಯಸ್ಸಾಗ್ತಾ ಇದೆ, ತಂದೆ ತಾಯಿಯಂದರಿಗೆ ಒಂದು ರೀತಿಯಲ್ಲಿ ಒತ್ತಡಗಳು ಉಂಟಾಗ್ತಾ ಇರುತ್ತೆ. ಹಾಗಾಗಿ ಈ ವಿವಾಹದಲ್ಲಿ ವಿಳಂಬವನ್ನು ಎದುರಿಸ್ತಾ ಇರುವಂಥವರು ಇನ್ನೊಂದು ದೃಷ್ಟಿಕೋನದಿಂದ ಇದಕ್ಕೆ ಒಂದು ಕಾರಣವನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಮದುವೆಯ ವಿಚಾರದಲ್ಲಿ ವಿಳಂಬಗಳಾಗ್ತಾ ಇದ್ರೆ ಶನಿಯ ಪಾತ್ರವು ಕೂಡ ಬಹಳ ಮಹತ್ವ ಪೂರ್ಣವಾಗಿರುವಂಥದ್ದು. ಗುರು ಹೇಗೆ ಗುರುಬಲವನ್ನು ತಂದು
ಈ ಶುಭ ಕಾರ್ಯಗಳಿಗೆ ನೆರವಾಗ್ತಾನೋ ಅದೇ ರೀತಿ ಶನಿಯಿಂದ ಕೂಡ ಈ ವಿವಾಹಗಳು ತಡ ಆಗ್ತಾ ಇರುತ್ತೆ. ಹಾಗಾಗಿ ಈ ತಡವಾದ ಮದುವೆಗೆ ಏಳನೇ ಮನೆಯ ಹೊರತಾಗಿ ಕೆಲವೊಂದು ಗ್ರಹಗಳ ಸ್ಥಾನವೂ ಕೂಡ ಕಾರಣವಾಗುತ್ತೆ. ಹಾಗಾದ್ರೆ ಈ ವಿಳಂಬ ವಿವಾಹದ ಸಮಸ್ಯೆಗೆ ಪರಿಹಾರಗಳು ಏನು ಅನ್ನುವಂಥ ವಿಚಾರವನ್ನು ಇಲ್ಲಿ ಬಹಳ ನಂಬಿಕೆಯಿಂದ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಜ್ಯೋತಿಷ್ಯದ ಪರಿಹಾರ ಕ್ರಮಗಳನ್ನು ಇಲ್ಲಿ ಹೇಳಲಾಗುತ್ತೆ. ಇನ್ನು ಮದುವೆ ಸ್ವರ್ಗದಲ್ಲಿ ನಿಗದಿಯಾಗುತ್ತೆ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಕೂಡ ನಂಬಿಕೊಂಡು ಬಂದಿರುವಂತಹ ಒಂದು ಮಾತು. ಹಾಗಾಗಿ ವೈದಿಕ ಜ್ಯೋತಿಷ್ಯದಲ್ಲಿ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ. ಇಲ್ಲಿ ವಿವಾಹ ದೈವಿಕ ಅಂಶವನ್ನು ಪಡ್ಕೊಂಡಿರುತ್ತೆ. ಇದರರ್ಥ ದಂಪತಿಗಳ ನಡುವೆ ಮಾನವ ಪ್ರೀತಿಯ ಜೊತೆಗೆ ಆಧ್ಯಾತ್ಮಿಕ ಪ್ರೀತಿಯೂ ಇರಬೇಕು ಅನ್ನುವಂಥದ್ದು ಇದರ ಹಿನ್ನೆಲೆ. ಹಾಗಾಗಿ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ವಿವಾಹದ ಬಗ್ಗೆ ಆಳವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮದುವೆಗೆ ಪ್ರಮುಖ ಗ್ರಹ ಅಂತ ಹೇಳಿದ್ರೆ ಗುರು, ಪುರುಷರಿಗೆ ಶುಕ್ರ. ಇನ್ನು ಮದುವೆ ವಿಳಂಬದಲ್ಲಿ ಶನಿಯ ಪಾತ್ರ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗೆ ತಡವಾಗಿ ಮದುವೆ ಆಗ್ತಾ ಇದ್ರೆ ಏಳನೇ ಮನೆಯ ಹೊರತಾಗಿ ಕೆಲವೊಂದು ಗ್ರಹಗಳು ಕಾರಣವಾಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ನಾವು ಈ ತಡವಾಗಿ ಆಗ್ತಾ ಇರುವಂತಹ ವಿವಾಹಗಳನ್ನು ತಡಿಲಿಕ್ಕೆ ಯಾವ ಯಾವ ರೀತಿಯ ಪರಿಹಾರಗಳನ್ನು ಅನುಸರಣೆ ಮಾಡಬಹುದು ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಈ ಹುಡುಗಿಯ ಮದುವೆ ಏನಾದರೂ ವಿಳಂಬ ಆಗ್ತಾ ಇದ್ರೆ ಸತತ 16 ಸೋಮವಾರಗಳು ಉಪವಾಸ ಇರಬೇಕು, ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸ್ಬೇಕು. ಇಲ್ಲಿ ಶಿವ ಮತ್ತು ಪಾರ್ವತಿಯರ ಮಧ್ಯೆ ಗಂಟು ಕಟ್ಟಿ ಶೀಘ್ರ ಮದುವೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ರೆ ಮದುವೆ ಬಹಳ ಬೇಗ ಸೆಟ್ ಆಗುತ್ತೆ, ಯಶಸ್ವಿಯಾಗಿ ಜರುಗುತ್ತೆ. ಇನ್ನು ಮದುವೆ ವಯಸ್ಸಿಗೆ ಬಂದಂತಹ ಹುಡುಗಿಯರು ಶೀಘ್ರ ಮದುವೆಗಾಗಿ ಓಂ ಕಾತ್ಯಾಯಿನಿ ಮಹಾಭಾಗೆ ಮಹಾಯೋಗಿನ್ಯೇ ಆದೀಶ್ವರಿ ನಂದಗೋಪ ಸುತಂ ದೇವಿ ಪತಿ ಎಂ ಮೇ ಕುರುತೇ ನಮಃ ಈ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಪಠಣ ಮಾಡಿಕೊಳ್ಬೇಕು. ಹಾಗೆ ಮದುವೆಯಾಗಲಿಕ್ಕೆ ಬಯಸುವಂತಹ ಕನ್ಯೆ ನಿಯಮಿತವಾಗಿ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸ್ಬೇಕು, ಹಸಿರು ಸೊಪ್ಪನ್ನು ಹಾಕಬೇಕು. ಇದರಿಂದ ವಿವಾಹ ಶೀಘ್ರವಾಗಿ ನೆರವೇರುತ್ತೆ. ಇನ್ನು ಶುಭ ಮುಹೂರ್ತದಲ್ಲಿ ಬಾಳೆಗಿಡದ ಬೇರನ್ನು ತಂದು ಅದನ್ನು ಪೂಜೆ ಮಾಡುವ ಮೂಲಕ ಅದರಲ್ಲಿ ಶಕ್ತಿಯನ್ನು ತುಂಬಿಸಿ ಅದನ್ನು ಸುರಕ್ಷಿತವಾದಂತಹ ಹಳದಿ ಬಟ್ಟೆಯಲ್ಲಿ ಕಟ್ಟಿಟ್ಟರೆ ತಡವಾಗಿ ಆಗ್ತಾ ಇರುವಂತಹ ವಿವಾಹದ ಪ್ರಕ್ರಿಯೆಗಳು ಚುರುಕಾಗುತ್ತೆ, ಬಹಳ ಬೇಗ ವಿವಾಹ ಪೂರ್ಣವಾಗುತ್ತೆ. ಇನ್ನು ಹುಡುಗಿಯ ಮದುವೆಯಲ್ಲಿ ವಿಳಂಬ ಆಗ್ತಾ ಇದ್ರೆ ಶಿವಲಿಂಗ ಇರುವಂತಹ ಒಂದು ಲಾಕೆಟ್ಟನ್ನು ಧರಿಸ್ಕೊಳ್ಬೇಕು. ಇದರಿಂದ ಇಷ್ಟಪಡುವ ವ್ಯಕ್ತಿಯ ಜೊತೆಯೇ ವಿವಾಹ ಆಗುತ್ತೆ. ಅಂತಹ ವ್ಯಕ್ತಿಯನ್ನು ತನ್ನತ್ತ ಆಕರ್ಷಣೆ ಮಾಡಿಕೊಳ್ಳಿಕ್ಕೂ ಕೂಡ ಇದು ಅತ್ಯಂತ ಪ್ರಬಲವಾಗಿರುವಂತಹ ಸಾಧನ. ಇನ್ನು ಗುರುವಾರದ ದಿನ 7 ವಿಳ್ಯದೆಲೆಯನ್ನು ಹಳದಿ ಬಟ್ಟೆಯಲ್ಲಿ ಇಟ್ಟು 7 ಜನಿವಾರ 7 ತುಂಡು ಅರಿಶಿನ 7 ತುಂಡು ಬೆಲ್ಲ 7 ಹಳದಿ ಹೂವು 7 ಹಿತ್ತಾಳೆಯ ತುಂಡನ್ನು ಹಾಗೆ 7 ಮುಷ್ಟಿ ಬೇಳೆಯನ್ನು ಹಾಕಿ ಮಹಾಗೌರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ನಂತರ ಈ ಒಂದು ಗಂಟನ್ನು ಮನೆಯಲ್ಲಿ ಇರಿಸಿ ಮದುವೆಯಾದ ನಂತರ ಆ ಗಂಟನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಇದನ್ನು ಮಾಡಿದ್ರೆ ಬಹಳ ಬೇಗ ವಿವಾಹ ನೆರವೇರುತ್ತೆ, ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ದೂರವಾಗುತ್ತೆ. ಇನ್ನು ಕೆಲವರಿಗೆ ರಾಹುದೋಷ ಇರುತ್ತೆ, ಅಂಥವರು ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು. ಇನ್ನು ಮದುವೆಯಲ್ಲಿ ಬರುವಂತಹ ಎಲ್ಲಾ ರೀತಿಯ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ದೇವತೆಗಳು ಹಾಗೆ ಅವರ ಪತ್ನಿಯರಿರುವಂತಹ ಕೆಲವು ದೇವಸ್ಥಾನಗಳಿರುತ್ತೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ನವಗ್ರಹಗಳನ್ನು ಪೂಜೆ ಮಾಡೋದ್ರಿಂದ ವಿಳಂಬವಾದ ಮದುವೆ ಶೀಘ್ರವಾಗಿ ನೆರವೇರುತ್ತೆ. ಇನ್ನು ತಡವಾಗಿ ಮದುವೆ ಆಗಲಿಕ್ಕೆ ಇನ್ನೊಂದು ಪರಿಹಾರ ಇದೆ. ಅದೇನೆಂದರೆ ಯಾರು ಬಡವರಿದ್ದಾರೆ ಅಂಥವರ ಮದುವೆಗೆ ನೀವು ಆರ್ಥಿಕ ಸಹಾಯವನ್ನು ಮಾಡಬೇಕು, ಆಗ ನಿಮ್ಮ ಮದುವೆ ಶೀಘ್ರವಾಗಿ ನೆರವೇರುತ್ತೆ. ಇನ್ನು ಮದುವೆಯಲ್ಲಿರುವಂತಹ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಇನ್ನೊಂದು ಸರಳ ಪರಿಹಾರ ಅಂತ ಹೇಳಿದ್ರೆ ತುಳಸಿ ವಿವಾಹವನ್ನು ಮಾಡಿಸುವಂಥದ್ದು. ಹಾಗೆ ಬೇವಿನ ಮರದಡಿಯಲ್ಲಿ ಸ್ಥಾಪಿಸಿರುವಂತಹ ಗಣಪತಿಗೆ ಪಂಚದೀಪಗಳನ್ನು ಮಣ್ಣಿನ ಹಣತೆಯಿಂದ ಬೆಳಗಿಸಬೇಕು, ಅರಿಶಿನ ಪುಡಿ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಬೇಕು. ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಉತ್ತಮ ಸಂಗಾತಿಯನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗುತ್ತೆ. ಇನ್ನು ಕೆಲವರಿಗೆ 25 ವರ್ಷ ಆಗಿದೆ, 30 ವರ್ಷ ಆಗಿದೆ, ಅವರಿಗೆ ಮದುವೆ ಆಗ್ತಾ ಇಲ್ಲ, ಅಂಥವರು ಗುರುವಾರದ ದಿನ ಹಳದಿ ಬಟ್ಟೆಯನ್ನು ಧರಿಸ್ಕೊಳ್ಬೇಕು, ಜೊತೆಗೆ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲು ಮತ್ತು ನೀರನ್ನು ಅರ್ಪಿಸಬೇಕು. ಇದರ ಜೊತೆ ಓಂ ಪಾರ್ವತಿ ಪತಿಯೇ ನಮಃ
ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಕನಿಷ್ಠ 9 ಗುರುವಾರಗಳವರೆಗೆ ಈ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಬೇಕು. 10ನೇ ವಾರ ನಿಮಗೆ ಶುಭ ಫಲ ಕಟ್ಟಿಟ್ಟ ಬುತ್ತಿ. ಇನ್ನು 31-35 ವಯಸ್ಸಿನ ವ್ಯಕ್ತಿಗಳು ತಮ್ಮ ಮನೆಯ ಹೊರಗೆ ಒಂದು ಬಾಳೆ ಗಿಡವನ್ನು ನೆಡಬೇಕು. ಜೊತೆಗೆ ಗುರುವಾರದಂದು ಉಪ್ಪನ್ನು ಸೇವಿಸಬಾರದು. ವಿಷ್ಣುವಿನ ವಿಗ್ರಹವನ್ನ ಅಥವಾ ವಿಷ್ಣುವಿನ ಫೋಟೋದ ಮುಂದೆ ಕುಳಿತು ಓಂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನ ಕನಿಷ್ಠ 108 ಬಾರಿ ಪಠಣ ಮಾಡಿಕೊಳ್ಬೇಕು. ಇನ್ನು ಮದುವೆಯಲ್ಲಿ ವಿಳಂಬ ತಪ್ಪಿಸಲಿಕ್ಕೆ ಹುಡುಗಿಯರು 43 ದಿನಗಳ ಕಾಲ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಬೇಕು. ಶುದ್ಧ ತುಪ್ಪದ ದೀಪವನ್ನ ಅದರ ಬುಡದಲ್ಲಿ ಬೆಳಗಿಸಬೇಕು. ಭಾನುವಾರ ಮತ್ತೆ ಮುಟ್ಟಿನ ಅವಧಿಯಲ್ಲಿ ಈ ಒಂದು ಕೆಲಸವನ್ನ ಮಾಡಬಾರದು. ಇನ್ನು ಉಳಿದಂತೆ ನೀವು ವಿವಾಹ ಆಗುವವರೆಗೂ ಕೂಡ ಈ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸಬೇಕಾಗತ್ತೆ. ಇನ್ನು ಕೆಲವರಿಗೆ ವಿವಾಹದಲ್ಲಿ ವಿಳಂಬ ಆಗ್ತಾ ಇರುತ್ತೆ. ಅಂತಹ ಹುಡುಗ ಇರಲಿ ಹುಡುಗಿ ಇರಲಿ ಸ್ನಾನದ ನೀರಿಗೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಬೆರೆಸ್ಕೊಂಡು ಆ ನೀರಿನಿಂದ ಸ್ನಾನ ಮಾಡೋದ್ರಿಂದ ವಿಶೇಷವಾಗಿ ಗುರುಬಲ ಸಿಕ್ಕತ್ತೆ. ಹಾಗೆ ಸ್ನಾನ ಮಾಡಿದ ನಂತರ ಅರಿಶಿನದಿಂದ ಹಣೆಯ ಮೇಲೆ ಒಂದು ತಿಲಕವನ್ನು ಇಟ್ಕೊಳ್ಬೇಕು. ಗಂಧದ ತಿಲಕವನ್ನಾದರೂ ಇಟ್ಕೊಂಡಿರ್ಬೇಕು. ಇನ್ನು ಹುಡುಗಿಯ ಮದುವೆಯಲ್ಲಿ ವಿಳಂಬ ಆಗ್ತಾ ಇದ್ರೆ ಮದುವೆ ಮಾತುಕತೆ ಸಮಯದಲ್ಲಿ ಹುಡುಗಿ ಹೊಸ ಬಟ್ಟೆಯನ್ನು ಧರಿಸಿರುವಂತೆ ನೋಡ್ಕೊಳ್ಳಿ. ಆಗ ವರನ ಪ್ರಸ್ತಾಪವೇ ಬರದೇ ಇದ್ರೆ ಗುರುವಾರ ಹಳದಿ ಬಟ್ಟೆಯನ್ನ ಶುಕ್ರವಾರದ ದಿನ ಬಿಳಿಯ ಬಟ್ಟೆಯನ್ನು ಧರಿಸುವಂತೆ ಹೇಳಬೇಕಾಗತ್ತೆ. ಈ ಬಟ್ಟೆಗಳು ಹೊಸದಾಗಿದ್ರೆ ಉತ್ತಮ. ಹೀಗೆ 4 ಮಾಡಿದ್ರೆ ಉತ್ತಮ ವರನ ಪ್ರಸ್ತಾಪ ಬಂದೇ ಬರುತ್ತೆ. ಇನ್ನು ಮದುವೆ ಅಂತಿಮ ಹಂತವನ್ನು ತಲುಪಿರುತ್ತೆ. ಪದೇ ಪದೇ ವಿವಾಹದ ಪ್ರಸ್ತಾಪಗಳು ಮುರಿದು ಹೋಗ್ತಾ ಇರುತ್ತೆ. ಮಾತುಕತೆ ನಡೆಯುವಂತಹ ಸಂದರ್ಭದಲ್ಲೇ ಮನಸ್ತಾಪಗಳಾಗಿ ದೂರ ದೂರ ಆಗುವಂತಹ ಎಷ್ಟೋ ಪ್ರಕರಣಗಳು ಕೂಡ ಇದೆ. ಅವರು ಯಾವ ಒಂದು ಕೋಣೆಯಲ್ಲಿ ಮಾತುಕತೆ ನಡೀತಾ ಇರುತ್ತೋ ಆ ಒಂದು ಕೋಣೆಗೆ ಪ್ರವೇಶ ಮಾಡಿ ಮೊದಲು ಚಪ್ಪಲಿಗಳನ್ನ ಸೂಕ್ಷ್ಮ ಸ್ಥಳದಲ್ಲಿ ಬಿಡಬೇಕು. ವಧುವಿನ ಕಡೆಯವರು ವರನ ಮನೆಗೆ ಮದುವೆ ಸಮಾಲೋಚನೆಗಾಗಿ ತೆರಳುವ ಸಂದರ್ಭದಲ್ಲಿ ಹುಡುಗಿಯ ಪೋಷಕರು ಹಾಗೆ ಸಂಬಂಧಿಕರು ಹುಡುಗನ ಮನೆಯೊಳಗೆ ಕಾಲಿಡುವಾಗ ಉಸಿರಾಡುವಂತಹ ಮೂಗಿನ ಹೊಳ್ಳೆಗೆ ಅನುಗುಣವಾಗಿ ಎಡ ಅಥವಾ ಬಲಪಾದವನ್ನ ಮೊದಲು ಇಡಬೇಕಾಗತ್ತೆ. ಇದರಿಂದ ಆ ಪ್ರಸ್ತಾಪ ಒದಗಿ ಬರುತ್ತೆ. ಹಾಗಾಗಿನೇ ವಿವಾಹಕ್ಕೆ ಇದ್ದಂತಹ ಅಡೆತಡೆಗಳು ದೂರವಾಗುತ್ತೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ವಿಚಾರ ಮಾಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ಬಂಧು ವರ್ಗದರಲ್ಲಿ ಸ್ನೇಹಿತ ವರ್ಗದವರಲ್ಲಿ ವಿವಾಹಗಳು ತಡ ಆಗ್ತಾ ಇದ್ರೆ, ವಿವಾಹವೇ ಆಗ್ತಾ ಇಲ್ಲ ಅಂತ ಅಂದ್ರೆ ಈ ಒಂದು ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಎಷ್ಟೋ ಮಂದಿ ಇಂತಹ ಒಂದು ಪುಟ್ಟ ಪುಟ್ಟ ಪ್ರಯತ್ನಗಳಿಂದಲೇ ಒಳ್ಳೆಯ ಫಲಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ, ನಿಮಗೆ ಹೇಗೆ ಗುರುಬಲ ಮುಖ್ಯವೋ ಅದೇ ರೀತಿಯಲ್ಲಿ ಶನಿಯ ಒಂದು ದೃಷ್ಟಿ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ನೀವು ತಿಳ್ಕೊಂಡು ನಿಮ್ಮ ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಈ ನವಗ್ರಹಗಳನ್ನ ನಂಬಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆಯಲ್ಲಿ ಚಂದ್ರ ಇದ್ರೆ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆ ನಡೆಯುತ್ತೆ. ಈ ದಿನ ನಿಮ್ಮ ಅನುಕೂಲ ಅನಾನುಕೂಲಗಳು ಹೇಗಿರುತ್ತೆ ಅನ್ನುವಂಥದ್ದನ್ನ ಬಹಳ ಬೇಗ ಗ್ರಹಿಸ್ತೀರಿ ನೀವು. ಹಾಗಾಗಿನೇ ಈ ದಿನ ನಿಮ್ಮ ಅನುಭವ ನಿಮ್ಮ ಸಹಾಯಕ್ಕೆ ಬರುತ್ತೆ, ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಸಹಾಯಕ್ಕೆ ಬರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ಯಾವುದೂ ಕೂಡ ವಿಳಂಬ ಆಗಲ್ಲ, ತ್ವರಿತವಾಗಿ ಕೆಲಸಗಳಾಗತ್ತೆ, ಬೇಗ ಬೇಗ ಫಲಿತಾಂಶಗಳು ಕೂಡ ಸಿಕ್ಕುವಂಥದ್ದಿದೆ. ಈ ದಿನ ಆಸಕ್ತಿ ತುಂಬ ಇರುವಂತಹ ಸಮಯ. ಹಾಗೆ ನಿಮಗೆ ಶುಭ ಕಾರ್ಯಕ್ಕೆ ಆಹ್ವಾನಗಳು ಬರುವಂಥದ್ದು, ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪ್ರೆಸೆನ್ಸ್ ಏನಿದೆ, ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯ ಅನ್ನುವಂಥದ್ದನ್ನು ಕೂಡ ನೀವು ಸಾಬೀತುಪಡಿಸ್ತೀರಿ. ಹೀಗೆ ಪ್ರಮುಖ ವಿಚಾರಗಳಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಚರ್ಚೆ ಮಾತುಕತೆ ಕೂಡ ನಡೆಯುವಂಥದ್ದು ಇದೆ. ಒಳ್ಳೆಯ ತೀರ್ಮಾನಗಳು ಈ ದಿನ ಆಗತ್ತೆ. ಏಕೆಂದರೆ ನಿಮ್ಮ ಮುಂದಿನ ಬದುಕಿಗೆ ಬೇಕಾಗಿರುವಂತಹ ತೀರ್ಮಾನ ಈ ದಿನ ಆಗುವಂಥದ್ದು. ಇದರ ಬಗ್ಗೆ ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡುವಂಥದ್ದು, ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರಿಗೆ ವಿಶೇಷವಾಗಿ ಸಹಾಯ ಮಾಡುವಂತಹ ಗುಣ ಬಹಳ ಚೆನ್ನಾಗಿದೆ. ಆದರೆ ಈ ಹಣದ ಕೊರತೆ ಅಲ್ಪ ಸ್ವಲ್ಪ ಆಗಬಹುದು ಕೂಡ, ಅದನ್ನು ನೀವು ಚೆನ್ನಾಗಿ ನಿಭಾಯಿಸ್ತೀರಿ. ಈ ದಿನ ಸಂಪಾದನೆಗೆ ಹೊಸ ಮಾರ್ಗ ಹುಡುಕುವಂಥದ್ದು ಕೂಡ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಈ ಸಂದರ್ಭ. ಇನ್ನು ಈ ದಿನ ಪ್ರಯಾಣ ಮಾಡಬೇಕಾದಂತಹ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದೂರದ ಪ್ರಯಾಣದ ಬಗ್ಗೆ ನಿಮಗೆ ಸ್ವಲ್ಪ ಮೋಸ ಆಗ್ಬೋದು.
ಎಚ್ಚರಿಕೆ. ಹಾಗೆ ಈ ದಿನ ಪ್ರಗತಿಯತ್ತ ದೃಷ್ಟಿಯನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ, ಯಾವುದೇ ಒಂದು ಕೆಲಸದಲ್ಲೂ ಕೂಡ ಧನಾತ್ಮಕ ಆಲೋಚನೆಯನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 5ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಬಹಳ ಶ್ರಮದಿಂದ ಮಾಡಬೇಕಾಗತ್ತೆ, ತುಂಬ ಎಫರ್ಟ್ ಹಾಕಬೇಕು ಈ ದಿನದಲ್ಲಿ. ಹಾಗೆ ನಿಮ್ಮ ವ್ಯವಹಾರದಲ್ಲಿ ಇದ್ದಂತಹ ಸ್ವಂತ ವಿಚಾರಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರಲ್ಲ. ಹಾಗಾಗಿನೇ ಈ ವ್ಯಾಪಾರದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿರಲಿ, ಕುಟುಂಬದಲ್ಲಿ ಇರುವಂತಹ ಸಮಸ್ಯೆಗಳಿರಲಿ, ಇದರಲ್ಲಿ ನಿಮಗೆ ಅಷ್ಟೊಂದು ಜಯ ಪ್ರಾಪ್ತಿಯಾಗಲ್ಲ. ಈ ದಿನ ಪ್ರಯತ್ನ ಇದೆ, ಆದರೆ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಇದೆ, ಅರ್ಧಂಬರ್ಧ ಕೆಲಸಗಳಾಗ್ಬಿಡುತ್ತೆ. ಏಕೆಂದರೆ ನಿಮಗೆ ಮೊದಲು ಅಂದರೆ ಈ ಕಾರ್ಯವನ್ನು ಪ್ರಾರಂಭ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇದ್ದಂತಹ ಹುರುಪು ಉತ್ಸಾಹ ಕೊನೆಗೆ ಇರಲ್ಲ, ಎಲ್ಲ ಒಂದು ಕಡೆ ಸೋತು ಬಿಡ್ತೀರಿ, ಹತಾಶ ಮನೋಭಾವ ಬರುವಂತಹ ಸಾಧ್ಯತೆ ಈ ದಿನ ಜಾಸ್ತಿ ಇದೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ವೃತ್ತಿಪರ ಉದ್ಯೋಗದಲ್ಲಿ ನಿರುತ್ಸಾಹದಾಯಕವಾದಂತಹ ಒಂದು ವಾತಾವರಣ ಇರುತ್ತೆ, ಎಲ್ಲ ಒಂದು ಕಡೆ ಮನಸ್ಸಿಗೆ ಹಿತ ಅನ್ನಿಸುವಂಥದ್ದು ಅನುಕೂಲ ಅನ್ನಿಸುವಂಥದ್ದು ಇಲ್ಲ. ಮೆಕ್ಯಾನಿಕಲ್ ಆಗಿ ಈ ದಿನ ಜೀವನವನ್ನು ಮಾಡಬೇಕಾಗತ್ತೆ, ಅಂದರೆ ಯಾಂತ್ರಿಕವಾಗಿ ಈ ದಿನ ಹೆಚ್ಚು ಸಮಯ ಇರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂತಹ ಸ್ಥಿತಿಯಲ್ಲಿ ಇಲ್ಲದೇ ಇರೋದ್ರಿಂದ ನೀವು ಈ ಹಣದ ವಿಚಾರವನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಬೇಡಿ. ಹಣವನ್ನು ಸಾಲ ತರುವಂಥದ್ದು ಕೊಡುವಂಥದ್ದು ಇವೆಲ್ಲ ಈ ದಿನ ನಿಷಿದ್ಧವಾಗಿರುವಂಥದ್ದು ನಿಮಗೆ. ಹಾಗೆ ಈ ದಿನ ನಿಮ್ಮ ಮಾತು ಸ್ಪಷ್ಟವಾಗಿರಲಿ, ನಿಮ್ಮ ಆಲೋಚನೆ ನೇರವಾಗಿರಲಿ, ನಿಮಗೆ ಬೇಕಾದಂಥದ್ದನ್ನು ಕೇಳಿ ಪಡ್ಕೊಳ್ಳುವಂಥ ಒಂದು ಧೈರ್ಯವನ್ನು ಹೊಂದು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ, 4ನೇ ಮನೆ ಸುಖಸ್ಥಾನ ಇದು. ಹಾಗಾಗಿನೇ ಚಂದ್ರನಿಂದ ಈ ದಿನ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ ನಿಮಗೆ. ಆದರೆ ಮನಸ್ಸು ಸರಿ ಇರಲ್ಲ, ಮನಸ್ಸಿನಲ್ಲಿ ಒಂದು ಅನುಮಾನ, ಎಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ನಿಮಗೆ ಅಸಮಾಧಾನ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿ ಅಂತಹ ಒಂದು ಗುರುತರವಾದಂತಹ ಕೆಲಸಗಳು ಬಂದರೂ ಕೂಡ ಕೈಗೆತ್ತಿಕೊಳ್ಳಿಕ್ಕೆ ಸಾಧ್ಯವಾಗಲ್ಲ, ಇಲ್ಲಿ ನಿಮಗೆ ಆರಂಭಿಕ ಸೋಲು ಉಂಟಾಗ್ತಾ ಇರುತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕುಟುಂಬದಲ್ಲಿ ಗೊಂದಲಮಯವಾದಂತಹ ಒಂದು ಪರಿಸ್ಥಿತಿ ಇದೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ದಿನ ಮನಸ್ಸಿದೆ, ಆದರೆ ಅದನ್ನು ಅನುಸರಣೆ ಮಾಡಲಿಕ್ಕೆ ನಿಮಗೆ ಸಮಯ ಇಲ್ಲ, ಗುರುವಿನ ಮಾರ್ಗದರ್ಶನದ ಕೊರತೆ ಕೂಡ ಈ ದಿನ ಇರುವಂಥದ್ದು. ಇನ್ನು ಕುಟುಂಬದ ಒಳಗಿರುವಂತಹ ವಿಚಾರಗಳೇನಿದೆ ಇದು ಸಮಸ್ಯೆಗಳು, ಇದನ್ನು ಮನೆಯ ಒಳಗೆ ನೀವು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಇದನ್ನು ಸ್ವಲ್ಪ ಕಷ್ಟ ಇದೆ, ಸುಲಭಕ್ಕೆ ಯಾವುದೂ ಕೂಡ ನಿಮಗೆ ಆಗಲ್ಲ. ಇನ್ನು ದೊಡ್ಡ ಬಂಡವಾಳ ಹಾಕಿ ವ್ಯಾಪಾರ ಮಾಡುವಂಥವರು ಅಥವಾ ಮನೆಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಕೆಲವು ಅನಾನುಕೂಲಕರವಾದಂತಹ ಘಟನೆಗಳು ಸಂಭವಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಮನಸ್ಸನ್ನು ಯಾವುದಕ್ಕೂ ಕೂಡ ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ. ಹಾಗೆ ಅಪರಿಚಿತರ ಮೇಲೆ ಹೆಚ್ಚಿನ ಅವಲಂಬನೆ ಅಷ್ಟೊಂದು ಒಳ್ಳೆಯದಲ್ಲ, ಹಾಗಾಗಿ 3ನೇ ವ್ಯಕ್ತಿಯನ್ನು ಈ ದಿನ ನೀವು ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ಇನ್ನು ಯಾವುದೇ ನೆಂಟರಿಷ್ಟರ ಸಲಹೆ ಇರಲಿ, ಸ್ನೇಹಿತರ ಮಾರ್ಗದರ್ಶನ ಇರಲಿ, ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿಕೊಳ್ಳಿ. ಎಲ್ಲವೂ ಕೂಡ ನಿಮಗೆ ಸರಿಯಾಗಿ ಕೂಡಿ ಬರಲ್ಲ ಈ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಶನಿ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಹಾಗಾಗಿನೇ ಮನಸ್ಸಿಗೆ ಸಂತೋಷ, ಏನೋ ಒಂದು ಸಾಧನೆಯನ್ನು ಮಾಡಿದಂತಹ
ಒಂದು ಪೂರ್ಣ ಭಾವ ಮನಸ್ಸಿನಲ್ಲಿರುತ್ತೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ಒಂದು ರೀತಿಯಲ್ಲಿ ಯಶೋಗಾಥೆ ಇದೆ. ವ್ಯವಹಾರಕ್ಕಾಗಿನೇ ಪ್ರಯಾಣ ಮಾಡ್ತೀರಿ, ಈ ಪ್ರಯಾಣ ನಿಮಗೆ ಶುಭ ಲಾಭವನ್ನು ಕೂಡ ತರುತ್ತೆ. ಇಲ್ಲಿ ನೀವು ಪಟ್ಟಂತಹ ಶ್ರಮ, ನಿಮ್ಮ ಕಷ್ಟ, ಹಾಗೆ ನೀವು ಸಾಧನೆ ಮಾಡಿರೋದಂತಹ ವಿಚಾರಗಳೆಲ್ಲ ಈ ದಿನ ನಾಲ್ಕು ಜನರಿಗೆ ತಿಳಿಯುವಂತಹ ಒಂದು ಮನಸ್ಸಾಗತ್ತೆ. ಹಾಗೆ ಈ ದಿನ ವರಿಷ್ಠರ ಒಂದು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಮನೆಯ ಹಿರಿಯರ ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ಮನುಷ್ಯರ ಯೋಗ್ಯತೆಯನ್ನು ಅವರ ನಡತೆಯ ಮೂಲಕ ಸರಿಯಾಗಿ ಪರೀಕ್ಷೆ ಮಾಡಬೇಕು. ಹಾಗಾಗಿ ಮಾತಾಡುವಂಥದ್ದು ಬೇರೆ, ನಡ್ಕೊಳ್ಳುವಂಥ ವಿಚಾರಗಳೇ ಬೇರೆ ಇರುತ್ತೆ. ಹಾಗಾಗಿ ಮಾತಿಗೂ ನಡತೆಗೂ ಒಂದು ರೀತಿಯಲ್ಲಿ ಸಾಮ್ಯ ಇರಬೇಕು. ಅಂದರೆ ಮಾತಿನಂತೆ ನಡೀಬೇಕು, ನಡೆದಂತೆ ಮಾತಾಡಬೇಕು, ನುಡಿದಂತೆ ನಡೀಬೇಕು. ಇಂಥ ವಿಚಾರಗಳೇನಿದೆ ಇದಕ್ಕೆ ಸ್ವಲ್ಪ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ, ಬಹಳ ವಿಶೇಷವಾದಂಥ ಅನುಕೂಲತೆಗಳು ಈ ದಿನ ಒದಗಿ ಬರುತ್ತೆ ನಿಮಗೆ. ಇನ್ನು ಈ ದಿನ ಕುಟುಂಬದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ಈ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ನೀವು ಕಲ್ಪಿಸಿಕೊಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಮನೆಗೆ ದೂರದ ಬಂಧುಗಳ ಆಗಮನ ಆಗುವಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಸಂತೋಷ, ಅವರ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕಳೆಯುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಹೊಸ ಉತ್ಸಾಹದಿಂದ ಬಯಸಿದ ಕಾರ್ಯವನ್ನು ಪೂರ್ಣಗೊಳಿಸ್ತೀರಿ. ತುಂಬ ಎನರ್ಜಿ ಇರುವಂತಹ ದಿನ ನಿಮಗೆ. ಹಾಗೆ ಹೊಸ ಹೊಸ ಅವಕಾಶಗಳು ಬರುತ್ತೆ, ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ ಒಂದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಎರಡನೇ ಮನೆಯಲ್ಲಿ ಚಂದ್ರ, ಮಾತಿನಲ್ಲಿ ವ್ಯತ್ಯಾಸ ಆಗುತ್ತೆ, ಮಾತು ನಿಮಗೆ ತೀವ್ರವಾದ ನೋವನ್ನು ತರಿಸುತ್ತೆ. ಹಾಗಾಗಿ ನಿಮ್ಮ ಮಾತು ಎಷ್ಟು ಕಠಿಣವಾಗಿರುತ್ತೋ ಬೇರೆಯವರ ಮಾತು ಕೂಡ ನಿಮಗೆ ಅಷ್ಟೇ ಕಠೋರವಾಗಿ ಕೇಳಿಸುತ್ತೆ. ಹಾಗಾಗಿನೇ ಈ ದಿನ ಮಾನಸಿಕ ನೆಮ್ಮದಿ ಇಲ್ಲ, ಕೆಲಸ ಕಾರ್ಯಗಳ ಒತ್ತಡ ವಿಪರೀತ ಇರುವಂಥದ್ದು. ಹಾಗೆ ಈ ದಿನ ನಿಮಗೊಂದು ಆಲೋಚನೆ ಬರುತ್ತೆ, ಇಷ್ಟೆಲ್ಲ ಜೀವನದಲ್ಲಿ ಹೋರಾಟ ಮಾಡಿ ಬದುಕಿರುವಂಥ ಅಗತ್ಯವಾದರೂ ಏನು, ಬದುಕಬೇಕಾದ್ರೆ ಯಾವ ಯಾವ ಅಂಶಗಳು ಅಗತ್ಯ ಇದೆ, ಇನ್ನು ಮುಂದಿನ ಜೀವನಕ್ಕೆ ಏನು ಮಾಡಬೇಕು ಅನ್ನುವಂಥ ವಿಚಾರಧಾರೆಗಳು ಮನಸ್ಸಿನಲ್ಲಿ ಬರುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ ಈ ದಿನ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಕೂಡ ಉಂಟಾಗುವಂಥದ್ದು ಇದೆ, ಯಾವುದೂ ಸ್ಮೂತಾಗಿ ನಡೆಯಲ್ಲ. ಹಾಗಾಗಿನೇ ಕೆಲಸಗಳು ಅರ್ಧಂಬರ್ಧ ನಿಂತಾಗ ಅದನ್ನು ಮೊದಲಿನಿಂದ ಪುನಃ ಪ್ರಾರಂಭ ಮಾಡಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಏನೋ ಒಂದು ವಿವಾದ ಉಂಟಾಗುವಂಥದ್ದು, ಏನೋ ಒಂದು ಅಭಿಪ್ರಾಯ ಭೇದಗಳು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನ ವ್ಯಾಪಾರಗಳು ನಿಧಾನವಾಗಿ ನಡೆಯುವಂಥದ್ದು, ಉದ್ಯೋಗಸ್ಥರಿಗೆ ಸ್ಥಿರವಾಗಿ ಮನಸ್ಸಿರಲ್ಲ, ಚಂಚಲವಾಗಿರುವಂತಹ ಮನಸ್ಸು. ಹಾಗಾಗಿ ಈ ನಿಮ್ಮ ಮನಸ್ಸನ್ನು ಹಿಡಿದಿಟ್ಕೊಳ್ಳುವಂಥದ್ದೇ ನಿಮಗೆ ಈ ದಿನ ಒಂದು ದೊಡ್ಡ ಚಾಲೆಂಜ್ ಅದು. ಹಾಗೆ ಎಲ್ಲವನ್ನು ಕೂಡ ನೀವು ಹೊಸದಾಗಿ ಧನಾತ್ಮಕ ದೃಷ್ಟಿಕೋನದಿಂದ ನೋಡಬೇಕಾಗತ್ತೆ. ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದನ್ನು ಬಿಟ್ಬಿಡಿ. ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುವಂಥ ವಿಚಾರಧಾರೆಗಳೇನಿದೆ ಅದನ್ನು ಮುಂದಕ್ಕೆ ಹಾಕುವಂಥದ್ದು ಅಥವಾ ಅದರ ಬಗ್ಗೆ ಯೋಚನೆ ಮಾಡದೇ ಇರುವಂಥದ್ದು ಬಹಳ ಉತ್ತಮ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ ನಾಲ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಅತ್ಯುತ್ತಮವಾಗಿ ಇರುವಂತಹ ದಿನ, ಸಂತೋಷ ಇರುವಂತಹ ದಿನ, ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಶೇಷವಾದಂತಹ ಸಹಕಾರ ಸಿಕ್ಕುವಂತಹ ದಿನ ಕೂಡ. ಇನ್ನು ಕೆಲವು ವ್ಯವಹಾರಗಳಲ್ಲಿ ತುಂಬ ಯಶಸ್ಸು ಸಿಕ್ಕತ್ತೆ, ನಿಮ್ಮ ಒಂದು ಕೀರ್ತಿ ಸ್ಥಾನಮಾನ ಕೂಡ ಹೆಚ್ಚಾಗುವಂಥದ್ದು ನಿಮ್ಮ ಸಮಾಜದಲ್ಲಿ. ಹಾಗೆ ಈ ಮನೆಯಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಜೊತೆಯಲ್ಲಿ ಬಹಳ ಸಂತೋಷದಿಂದ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದೀರ್ಘಾವಧಿ ಸಾಲದ ಸಮಸ್ಯೆಗಳಿಗೆ ಬಹಳ ಗಂಭೀರವಾದಂಥ ಪರಿಹಾರವನ್ನು ನೀವು ಕಂಡುಕೊಳ್ತೀರಿ. ಸಾಲ ಮರುಪಾವತಿ ಆಗಬೇಕು, ಸಾಲ ತೀರಬೇಕು ಅನ್ನುವಂಥದ್ದೇ ನಿಮ್ಮ ಅಭಿಲಾಷೆ. ಅದಕ್ಕಾಗಿ ಹೇಗೆ ಹಣವನ್ನು ಹೊಂದಾಣಿಕೆ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಕೂಡ ಬಹಳ ಚೆನ್ನಾಗಿ ಲೆಕ್ಕಾಚಾರ ಇದೆ.
ಇನ್ನು ಈ ದಿನ ನಿಮ್ಮ ವೃತ್ತಿಪರ ಉದ್ಯೋಗದಲ್ಲೂ ಕೂಡ ತೃಪ್ತಿಕರವಾದಂತಹ ವಾತಾವರಣ ಇದೆ, ಹಣಕಾಸಿನ ಪ್ರಗತಿ ಇದೆ, ಲಾಭ ಇದೆ. ಒಟ್ಟಾರೆ ಈ ದಿನ ನೀವು ಮಾಡುವಂತಹ ಪ್ರತಿ ಪ್ರಯತ್ನವೂ ಕೂಡ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಹಾಗೆ ನಿಮ್ಮ ಮಾತುಗಾರಿಕೆಯಲ್ಲಿ ಒಂದು ರೀತಿಯಲ್ಲಿ ಕೆಲವರನ್ನು ಸೆಳೆಯುವಂತಹ ಒಂದು ಆಕರ್ಷಣೆ ಇದೆ, ಅಂಥ ಒಂದು ಮಾತಿದೆ. ಹಾಗಾಗಿ ಈ ದಿನ ಕೆಲವೊಂದು ಕೆಲಸಗಳಿಗೆ ನಿಮ್ಮ ಮಾತೇ ಬಂಡವಾಳವಾಗಿ ನಿಲ್ಲುವಂಥದ್ದು ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯುವಂತಹ ಒಂದು ಪ್ರೇರೇಪಣೆ ನಿಮ್ಮ ಸಂಗಾತಿಯಿಂದ ಸಿಕ್ಕತ್ತೆ. ಹಾಗಾಗಿನೇ ನೀವು ಕೆಲಸ ಕಾರ್ಯಗಳನ್ನು ಯಾವುದನ್ನು ಮಾಡಬೇಕು ಮಾಡಬಾರ್ದು ಅನ್ನುವಂಥ ನಿರ್ಧಾರ ಕೂಡ ನಿಮ್ಮ ಪ್ರೇಯಸಿಯಿಂದ ಆಗುವಂಥದ್ದು, ನಿಮ್ಮ ಪತಿಯಿಂದ ಪತ್ನಿಯಿಂದ ಈ ದಿನ ನಿಮಗೆ ಒಳ್ಳೆಯ ಸಹಕಾರ ಕೂಡ ಸಿಕ್ಕತ್ತೆ. ಒಟ್ಟಾರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಸಲಹೆಯ ಜೊತೆಗೆ ಸಹಕಾರವೂ ಕೂಡ ಸಿಕ್ಕುವಂಥ ಒಂದು ವಿಶೇಷ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ ಒಂದು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 12ನೇ ಮನೆ. ಹಾಗಾಗಿನೇ ಮನಸ್ಸಿಗೆ ಒಂದು ರೀತಿಯಲ್ಲಿ ಕಸಿವಿಸಿ ಇರುತ್ತೆ. ಯಾವುದೋ ಒಂದು ಘಟನೆ, ಯಾವುದೋ ಒಂದು ಸನ್ನಿವೇಶ ನಿಮ್ಮ ಮನಸ್ಸನ್ನು ಈ ದಿನ ಬಾಧಿಸುತ್ತೆ. ಹಾಗಾಗಿ ನಿಮಗೆ ಆಗಿರುವಂಥ ಅನ್ಯಾಯಗಳು, ನಿಮಗೆ ಕೊಟ್ಟಿರುವಂಥ ತೊಂದರೆಗಳು, ಅದಕ್ಕೆ ಕಾರಣವಾದಂತಹ ವ್ಯಕ್ತಿಗಳು, ಇದರ ಬಗ್ಗೆ ಈ ದಿನ ನೀವು ಒಂದು ಪೋಸ್ಟ್ಮಾರ್ಟಮ್ ಮಾಡುವಂಥ ಸಂದರ್ಭ ಕೂಡ ಇದೆ. ಅಂದರೆ ಈಗಾಗಲೇ ಆಗಿರುವಂತಹ ವಿಚಾರಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕುವಂಥದ್ದು, ಅದರ ಸಾಧಕ ಬಾಧಕಗಳು ಎಷ್ಟಿದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡುವಂಥ ಒಂದು ಸಂದರ್ಭ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣದಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗುವಂಥದ್ದು ಇದೆ. ವಾಹನ ಕೈ ಕೊಡ್ಬೋದು, ಅಥವಾ ಆ ಪ್ರಯಾಣದ ಉದ್ದೇಶಿತ ಗುರಿ ಈಡೇರದೇ ಇರಬಹುದು. ಹಾಗಾಗಿನೇ ಕೈಗೊಂಡ ಕೆಲಸ ಕಾರ್ಯಗಳು ಶ್ರಮದಿಂದ ನೀವು ಮಾಡಬೇಕಾಗತ್ತೆ. ಇಲ್ಲಿ ತುಂಬ ಎಫರ್ಟ್ ಹಾಕಬೇಕು, ಆದರೆ ಫಲಿತಾಂಶ ಮಾತ್ರ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನ ನಿಮ್ಮ ಮಿತ್ರರ ಜೊತೆಯಲ್ಲಿ ವಿವಾದ ಆಗುವಂತಹ ಸೂಚನೆಗಳಿದೆ. ಹಾಗಾಗಿನೇ ಯಾರೊಂದಿಗೂ ಕೂಡ ಹೆಚ್ಚು ಸಮಯವನ್ನು ನೀವು ಈ ವಾದ ವಿವಾದಗಳಲ್ಲಿ ತೊಡಗಿಸ್ಕೊಳ್ಬೇಡಿ. ಮಾತುಕತೆ ಇರಬಾರ್ದು, ಎಷ್ಟು ಬೇಕೋ ಅಷ್ಟಕ್ಕೆ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಜಾಣ್ಮೆಯಿಂದ ಕಾಲ ಕಳೀಬೇಕು, ಯಾಕೆಂದರೆ ಎಲ್ಲೋ ಒಂದು ಕಡೆ ಎಲ್ಲ ಗೊತ್ತಿದ್ದೂ ಕೂಡ ಮೋಸಕ್ಕೆ ಒಳಗಾಗುವಂಥದ್ದು ಇರುತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಗುರಿ ಸಾಧನೆಗೆ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಒಂದು ಆಶೀರ್ವಾದ ಇದೆ, ಅವರ ಒಂದು ಬೆಂಬಲ ಇದೆ. ಹಾಗಾಗಿನೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದದೊಂದಿಗೆ ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ ಮೂರು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ವ್ಯಾಪಾರದ ವಹಿವಾಟುಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಮನೆ ದುರಸ್ತಿ ಕಾರ್ಯ ಇರ್ಬೋದು, ಅಥವಾ ಮನೆಯನ್ನು ಹೊಸದಾಗಿ ಕಟ್ಟಿಸುವಂಥ ಆಲೋಚನೆಗಳಿರ್ಬೋದು, ಈ ದಿನ ಅದು ಪೂರ್ಣವಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಹೊಸ ಹೊಸ ಪ್ರಯತ್ನಗಳನ್ನು ಮಾಡುವಂಥ ಕ್ರಿಯಾಶೀಲರಾಗಿರ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾದಂಥ ಆಲೋಚನೆಗಳು ಬರುತ್ತೆ. ತಾತ್ಕಾಲಿಕವಾಗಿ ಯೋಚನೆ ಮಾಡಲ್ಲ, ಯಾವುದೇ ಕೆಲಸ ನಾಳಿನ ದೃಷ್ಟಿಯಲ್ಲಿ ಹೇಗೆ ಅನುಕೂಲವನ್ನು ತರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಹಾಗೆ ಈ ದಿನ ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಭವಿಷ್ಯದಲ್ಲಿ ವ್ಯವಹಾರದಲ್ಲಿ ಬಹಳ ಅಪೇಕ್ಷಿತ ರೀತಿಯಲ್ಲಿ ಅವರ ಸಹಕಾರ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಅಪರಿಚಿತರು ಅಂತ ಹೇಳಿ ದೂರ ಇಡುವಂಥದ್ದಲ್ಲ, ಅದರಲ್ಲೂ ನಿಮ್ಮ ವಿಚಾರದಲ್ಲಿ ಅವರಿಂದ ಒಂದು ಒಳ್ಳೆಯ ಸಲಹೆಯನ್ನು, ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದೀರ್ಘಕಾಲದ ಸಮಸ್ಯೆಗಳೇನಿದೆ ಅದನ್ನು ಬಹಳ ಯುಕ್ತ ರೀತಿಯಲ್ಲಿ ಯೋಚನೆ ಮಾಡ್ತೀರಿ, ಬಹಳ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಲಾಭ ಬರದೇ ಇರಬಹುದು, ಅಲ್ಪ ಲಾಭ ಇದೆ, ಅದರಲ್ಲೇ ನಿಮಗೆ ಈ ದಿನ ತೃಪ್ತಿ ಕೂಡ ಇದೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ಎಕ್ಸ್ಟ್ರೀಮಿಟಿಗೆ ಹೋಗಬೇಡಿ, ಅತಿರೇಕಕ್ಕೆ ಹೋಗಬೇಡಿ, ಒಂದು ಚೌಕಟ್ಟಿನ ಒಳಗೆ ಇರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಹಣಕಾಸಿನ ಕೊರತೆ ಉಂಟಾದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಆಲೋಚನೆ ಕೂಡ ಮನಸ್ಸಿನಲ್ಲಿರುತ್ತೆ. ಒಟ್ಟಾರೆ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ, ತುಂಬ ಒಂದು ವಿಷನ್ ಇರುವಂಥ ದಿನ ನಿಮಗೆ. ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇದೆ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 10ನೇ ಮನೆ, ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ, ಲವಲವಿಕೆ ಇದೆ, ಚುರುಕುತನ ಈ ದಿನ ಜಾಸ್ತಿ ಇದೆ. ಹಾಗೆ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳಿಗೆ ಈ ದಿನ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತೀರಿ. ಅದರಲ್ಲೂ ಈ ಸ್ತ್ರೀಯರ ವಿಚಾರದಲ್ಲಿ, ಮಹಿಳೆಯರ ವಿಚಾರದಲ್ಲಿ ಈ ದಿನ ಎಲ್ಲಿಲ್ಲದ ಗೌರವ. ಹಾಗಾಗಿ ಮನೆಗೆ ಬಂದಂಥವರನ್ನು ಅತಿಥಿ ಸತ್ಕಾರ ಮಾಡುವಂಥದ್ದು ಈ ದಿನ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ಏನಿದೆ ಅದು ತುಂಬ ಸಹಕಾರಿಯಾಗಿ ನಿಲ್ಲುತ್ತೆ. ಹಾಗೆ ಮನೆಯಲ್ಲಿ ಒಂದು ಶಾಶ್ವತವಾದಂತಹ ಕೆಲಸವನ್ನು ಮಾಡಬೇಕು, ಆಧ್ಯಾತ್ಮಿಕ ಸಾಧನೆ ಮಾಡುವಂಥದ್ದು ಅಥವಾ ಭಗವಂತನ ಸೇವೆ ಮಾಡುವಂಥ ವಿಚಾರಗಳೇನಿದೆ ಅದಕ್ಕೆ ಈ ದಿನ ಸ್ವಲ್ಪ ಶ್ರಮ ಪಡಬೇಕು. ಒಂದು ಪ್ರಯಾಣ ಇದೆ, ಖರ್ಚು ವೆಚ್ಚಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಆಗುವಂಥದ್ದು ಇದೆ. ಇನ್ನು ನಿರುದ್ಯೋಗಿಗಳಿಗೆ ನಿಮ್ಮ ಪರಿಶ್ರಮ ಎಷ್ಟಿದೆ ಅದರ ಫಲ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ನೀವು ಅಂದುಕೊಂಡಂತಹ ಬದಲಾವಣೆಗಳನ್ನು ತರಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಕಾರ್ಯಸಿದ್ಧಿ ಚೆನ್ನಾಗಿದೆ, ಏಕೆಂದರೆ ಈ ಕೆಲಸವನ್ನು ನೀವು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡ್ತೀರಿ. ಒಳ್ಳೆಯ ಸಂಪನ್ಮೂಲ ಬೇಕಾದಂಥ ಒಂದು ವಿಚಾರ ಏನಿದೆ, ಈ ಪೂರಕ ಸಂಪನ್ಮೂಲಗಳು ಅದನ್ನು ಇಟ್ಟುಕೊಂಡೇ ಕೆಲಸಗಳನ್ನು ಮುಂದುವರಿಸುವಂಥದ್ದು, ಇದೆಲ್ಲ ಕೂಡ ನಿಮಗೆ ಈ ದಿನ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ನಿಮ್ಮ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು, ಅವರ ಜೊತೆಯಲ್ಲೇ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ಪ್ರಗತಿಯ ಹಾದಿಯಲ್ಲಿದ್ದೀರಿ, ಪ್ರಗತಿಯ ಸಂಕೇತ ನಿಮಗೆ ಗೋಚರಿಸ್ತಾ ಇರುತ್ತೆ, ನೆಮ್ಮದಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ಆರಾಧನೆ ಮಾಡಿ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಇದೆ, ಸ್ವಲ್ಪ ಸೋಲು ಅನ್ನುವಂಥದ್ದು ಇದೆ. ಹಾಗಾಗಿನೇ ಯಾವುದೇ ಸ್ಪರ್ಧೆಗೆ ವಿಚಾರಕ್ಕೆ ಹೋಗಬೇಡಿ, ಯಾವುದೇ ರೀತಿಯ ಮಾತುಕತೆಯಲ್ಲಿ ಭಾಗವಹಿಸಬೇಡಿ. ನಿಮ್ಮ ನಿರ್ಧಾರಗಳನ್ನು ಈ ದಿನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು, ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆತುರವಾಗಿ ಕೆಲಸ ಮಾಡುವಂಥದ್ದು, ಆತುರವಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥದ್ದನ್ನು ಈ ದಿನ ಬಿಟ್ಬಿಡಿ. ನಿಧಾನವೇ ಪ್ರಧಾನ, ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ಗ್ರಹ ಸ್ಥಾನಗಳು ನಿಮಗೆ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ, ಹಾಗಾಗಿನೇ ನಿಮ್ಮ ಯೋಗ್ಯತೆಯ ಅನುಸಾರ, ನಿಮ್ಮ ಸಾಮರ್ಥ್ಯದ ಅನುಸಾರ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಆದರೆ ಬೇರೆಯವರ ಮೇಲೆ ಅವಲಂಬನೆ ಮಾಡುವಂಥದ್ದು ಸ್ವಲ್ಪ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ, ಏಕೆಂದರೆ ಸಮಯಕ್ಕೆ ಸರಿಯಾಗಿ ಕೆಲವರು ಕೈ ಕೊಡುವಂಥದ್ದು ಕೂಡ ಇದೆ. ಹಾಗೆ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ಸಿಕ್ಕದೇ ಇದ್ದಾಗ ಬಹಳ ಬೇಗ ನೀವಿಗೆ ಬೇಸರ ಆಗುವಂಥದ್ದು, ಭಾವನಾತ್ಮಕವಾಗಿ ಬಹಳ ಬೇಗ ಡಿಸ್ಟರ್ಬ್ ಆಗಿಬಿಡ್ತೀರಿ. ಈ ದಿನದಲ್ಲಿ ಒಂದು ಸಣ್ಣ ನೋವು, ಸಣ್ಣ ದುಃಖ ಬಂದರೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಸೂಕ್ಷ್ಮದ ಮನಸ್ಸು ಈ ದಿನ ನಿಮ್ಮದಾಗಿರುತ್ತೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ನೀವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡಬೇಕಾಗತ್ತೆ. ಆತುರದ ಮಾತುಗಳನ್ನು ಆಡುವಂಥದ್ದು, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಇನ್ನು ಬಂಧುಗಳ ಜೊತೆಯಲ್ಲೂ ಕೂಡ ಈ ದಿನ ವಿನಾಕಾರಣ ಮಾತಾಡಲಿಕ್ಕೆ ಹೋಗಬೇಡಿ. ಕಾರಣ ಇದ್ದಷ್ಟು ಮಾತ್ರ ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ಆ ಜಾಗದಿಂದ ಹೊರ ನಡೆಯುವಂಥದ್ದು ಬಹಳ ಸೂಕ್ತ. ಇನ್ನು ವೃತ್ತಿಪರ ಉದ್ಯೋಗದಲ್ಲಿ ಈ ಮಧ್ಯವರ್ತಿಗಳ ಹಾವಳಿಯನ್ನು ನೀವು ಸ್ವಲ್ಪ ತಡಿಬೇಕಾಗತ್ತೆ. ನಿಮ್ಮ ವ್ಯಾಪಾರದಲ್ಲಾಗಲಿ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಾಗಲಿ ಮಧ್ಯಸ್ಥಿಕೆಯನ್ನು ವಹಿಸುವಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಎಚ್ಚರಿಕೆಯ ದಿನ, ಮಿಶ್ರಫಲಗಳಿರುವಂತಹ ದಿನ. ಚಂದ್ರ ಅಷ್ಟಮದಲ್ಲಿದ್ದಾನೆ, ಹಾಗಾಗಿ ದುಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಒಂದು ದುಃಖ, ಹೇಳಿಕೊಳ್ಳಲಿಕ್ಕಾಗಲ್ಲ,
ಎಲ್ಲ ಒಂದು ಕಡೆ ನೋವಿದೆ ಶರೀರದಲ್ಲಿ, ಆದರೆ ಎಲ್ಲಿಂದ ನೋವಿದೆ, ಯಾವ ಕಾರಣಕ್ಕೆ ನೋವು ಬಂದಿದೆ, ಇಂಥ ವಿಚಾರಗಳು ಈ ದಿನ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ನೀವು ದೇವರ ಮೇಲೆ ಭಾರ ಹಾಕಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ಪೂರ್ಣವಾಗದೆ ಅಲ್ಲಿ ನಿಮ್ಮ ಶ್ರಮ ಎಷ್ಟು ಬೇಕು ಅನ್ನುವಂಥದ್ದನ್ನು ಸಾಬೀತುಪಡಿಸುತ್ತೆ. ಹಾಗಾಗಿ ತುಂಬ ಎಫರ್ಟ್ ಹಾಕೇನೆ ಈ ದಿನ ಕೆಲಸಗಳನ್ನು ಮಾಡಬೇಕು. ಇನ್ನು ಈ ದಿನ ನಿಮಗೆ ಪ್ರಯಾಣದ ಯೋಗ ಚೆನ್ನಾಗಿಲ್ಲ, ಪ್ರಯಾಣದಲ್ಲಿ ಅಷ್ಟೊಂದು ಅನುಕೂಲತೆಗಳು ಕೂಡ ಇಲ್ಲ. ಹಾಗಾಗಿಯೇ ಬಹಳ ವಿಚಾರಪೂರ್ವಕವಾಗಿ ನೀವೊಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು ಅನ್ನುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಮನೆಯ ಹೊರಗೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಇದು ಕೂಡ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಇನ್ನು ಬಂಧುಗಳಿಂದ ನಿರ್ಣಾಯಕವಾದಂಥ ಒಂದು ಮಾಹಿತಿ ನಿಮಗೆ ಸಿಕ್ಕುವಂಥದ್ದು ಇದೆ. ಬಹಳ ದಿನಗಳಿಂದ ಕಾಯ್ತಾ ಇದ್ದಂಥ ಒಂದು ಮಾಹಿತಿ ಈ ದಿನ ನಿಮಗೆ ದೊರಕುವಂಥದ್ದು. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಯ ಅನುಸಾರ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ಏನಿದೆ ಇದಕ್ಕೆ ಗಮನ ಕೊಡಬೇಕು. ಇನ್ನು ಈ ದಿನ ನಿಮ್ಮ ಮಾತಿನಲ್ಲಿ ಬಳಸುವಂಥ ಪದಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಅಲ್ಪ ಲಾಭಕ್ಕಾಗಿ ನೀವು ಶಾಶ್ವತ ಸುಖವನ್ನು ಕಳ್ಕೊಳ್ಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 7ನೇ ಮನೆಯಲ್ಲಿ ಚಂದ್ರ, ಹಾಗಾಗಿ ಮನಸ್ಸಿಗೆ ಸಮಾಧಾನ, ಕುಟುಂಬದಲ್ಲಿ ನೆಮ್ಮದಿ, ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಬೆಂಬಲ ಬಹಳ ವಿಶೇಷವಾಗಿ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣ ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಹಳೆಯ ಸ್ನೇಹಿತರಾಗಲಿ ಅಥವಾ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರಾಗಲಿ ಭೇಟಿ ಮಾಡುವಂಥದ್ದು, ಅವರಲ್ಲಿ ಒಂದು ವಿಚಾರ ವಿನಿಮಯ ನಡೆಯುವಂಥದ್ದು ಕೂಡ ಇದೆ. ಹಾಗೆ ನೀವು ನಿರ್ಧರಿಸಿರುವಂತಹ ದಾರಿಯಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಈ ದಿನ ಯಾರ ಸಲಹೆಯೂ ಬೇಡ, ಯಾಕೆಂದರೆ ನಿಮ್ಮ ಅನುಭವವೇ ನಿಮ್ಮನ್ನು ಮುನ್ನಡೆಸುತ್ತೆ. ಈ ದಿನದಲ್ಲಿ ನಿಮ್ಮ ವಿರೋಧಿಗಳನ್ನು ಈ ದಿನ ದೂರದಲ್ಲಿ ಇರಿಸಬೇಕು, ಯಾಕೆಂದರೆ ನಿಮ್ಮ ಒಂದು ಹೆಸರಿನ ಮೇಲೆ ಅವರು ಅಪಪ್ರಚಾರವನ್ನು ಮಾಡುವಂಥದ್ದು, ಹಾಗೆ ನಿಮ್ಮ ವೀಕ್ನೆಸ್ಸನ್ನು ತಿಳ್ಕೊಂಡು ಬೇರೆಯವರಿಗೆ ಪ್ರಚಾರ ಮಾಡುವಂಥ ಒಂದು ಜಾಯಮಾನ ಇದೆ ಅವರಿಗೆ, ಅಂಥವ್ರನ್ನು ಸ್ವಲ್ಪ ದೂರ ಇಡಬೇಕಾಗತ್ತೆ. ಇನ್ನು ಮನೆಯ 4 ಗೋಡೆಯ ಒಳಗೆ ಕುಟುಂಬದ ಭಿನ್ನಾಭಿಪ್ರಾಯಗಳನ್ನು ಪರಿಹಾರ ಮಾಡಿಕೊಳ್ಳಿ. 4 ಗೋಡೆ ದಾಟಿ ಹೊರಗೆ ಹೋಗಬಾರ್ದು, ಸ್ವಲ್ಪ ಎಚ್ಚರಿಕೆಯಿಂದ ನೀವು ಪರಿಪಾಲನೆ ಮಾಡಬೇಕು. ಇದು ನಿಮ್ಮ ಕುಟುಂಬದ ಗೌರವವನ್ನು ಕಾಪಾಡುತ್ತೆ. ಹಾಗೆ ಈ ದಿನ ವ್ಯವಸಾಯದಲ್ಲಾಗಲಿ ಪಶುಪಾಲನೆಯಲ್ಲಾಗಲಿ ಒಳ್ಳೆಯ ಲಾಭ ಇದೆ, ಕಷ್ಟಪಟ್ಟಷ್ಟು ಸುಖ ಈ ದಿನ ಇದೆ. ಹಾಗಾಗಿ ಈ ದಿನ ನೀವು ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶನಿದೇವರ ದರ್ಶನ ಮಾಡಿಕೊಳ್ಳಿ, ಶನಿಗೆ ಸಾಧ್ಯ ಆದರೆ ಎಳ್ಳು ಬತ್ತಿಗಳನ್ನು ಹಚ್ಚಿ ಬರುವಂಥ ಒಂದು ಪ್ರಯತ್ನ ಮಾಡಿ, ಯಾಕೆಂದರೆ ಈ ಸಾಡೆಸಾತಿ ಶನಿಯ ಪ್ರಭಾವ ಕೂಡ ಸ್ವಲ್ಪ ತಗ್ಗಿಸ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.